ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಮಹಿಳೆಯರೇ, ನೆಚ್ಚಿನ ಪೋಷಕರೇ, ವಿದ್ಯಾರ್ಥಿಗಳೇ ಹಾಗೂ ನನ್ನ ಅತಿ ನೆಚ್ಚಿನ ಶಿಕ್ಷಕ ವೃಂದದವರು, ಈ ಒಂದು 3 ವರ್ಷಗಳ ಪ್ರಯಾಣ ನವೋದಯದಿಂದ ಪ್ರಾರಂಭವಾಗಿ ಎಜುಕೇಷನ್ ತನಕ ಬಂದು ಈಗ ನಿಮ್ಮ ತಾಯಿ ಅಂತೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪರಿಸ್ಥಿತಿನಲ್ಲಿ ನಿಜವಾಗ್ಲೂ ನಾನು ಸುಮಾರು 22 ವರ್ಷಗಳ ಕೆಳಗೆ ನನ್ನ ವೃತ್ತಿ ಜೀವನವನ್ನು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಪ್ರಾರಂಭ ಮಾಡಿದೆ ಅಂತ ಹೇಳಿದರೆ ಎಷ್ಟೋ ಜನ ನಂಬಲಿಕ್ಕಿಲ್ಲ. ಒಂದು ಕಂಪ್ನಿ ಒಳಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದು, ಅದಾದಮೇಲೆ ನಮ್ಮದೇ ಒಂದು ಟ್ರೈನಿಂಗ್ ಅಕಾಡೆಮಿ ತೆಗೆದು, ಅದಾದಮೇಲೆ ಸಂದೇಶ್ ಮತ್ತು ಸಂತೋಷ್ ಮತ್ತು ನೀಲಮ್ಮನವರ ಒಂದು ಕೃಪಾ ಕಟಾಕ್ಷದಿಂದ ನವೋದಯ ಸಂಸ್ಥೆಯಲ್ಲಿ ಬಂದು ಪ್ರಿನ್ಸಿಪಲ್ ಆಗಿ ಬೆಳೆದು, ಅದಾದಮೇಲೆ ಕೋಆರ್ಡಿನೇಟರ್ ಆಗಿ ಬೆಳೆದು ಈಗ ನಮ್ಮದೇ ಒಂದು ಸಂಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇದಕ್ಕೆ ಫೌಂಡೇಶನ್ ನವೋದಯ ಮತ್ತು ಎಜುಕೇಷನ್ ಸ್ಕೂಲ್ಸ್ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಿತ್ತು. ಈ ನವೋದಯ ವಿದ್ಯಾಸಂಸ್ಥೆಯ ಭೂಮಿಯಲ್ಲಿ ನಿಜವಾಗ್ಲೂ ಇವತ್ತು 5 ವೃಕ್ಷಗಳು, ಎಜುಕೇಷನ್ ಸ್ಕೂಲ್ಸ್ 5 ವೃಕ್ಷಗಳು ಬೆಳೆದು ನಿಂತಿದ್ದಾವೆ. ಅದರಲ್ಲಿ 2 ಹೆಮ್ಮರವಾಗಿದೆ. ಈಗಾಗಲೇ ದಾವಣಗೆರೆಯಲ್ಲಿರ್ತಕ್ಕಂಥ MNS ಕಾಂಟಿನೆಂಟಲ್ ಶಾಲೆ ಹಾಗೂ ನ್ಯೂ ಡೆಲ್ಲಿ ಪಬ್ಲಿಕ್ ಸ್ಕೂಲ್, ಇವೆರಡು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇನ್ನೊಂದು ಆಲದ ಮರ ಆಗ್ತಕ್ಕಂಥ ಚಾನ್ಸು ಕರೂರು ಪಬ್ಲಿಕ್ ಶಾಲೆಗೆ. ಈ ಒಂದು ವಿಶಾಲವಾದ ವಾತಾವರಣದಲ್ಲಿ 11 ಎಕರೆ ಕ್ಯಾಂಪಸ್ನಲ್ಲಿ ಅತ್ಯಂತ ದೊಡ್ಡದಾದ ಆಲದ ಮರದವಾಗಿ